ಅಡುಗೆಯಲ್ಲಿ ಕೂದ್ಲು ಏನಾದ್ರು ಬಂದ್ರೆ ಸಂಬಂಧ ಮುರಿದು ಬೀಳುತ್ತೆ ಅಂತ ಹೇಳ್ತಾರೆ ಇದು ಗುರುಜಿ ತಿಳಿಸ್ಕೊಡಿ ಹೌದಮ್ಮ ಹೆಣ್ಮಕ್ಳು ರಾತ್ರಿ ಕೂದಲವನ್ನ ಬಾಚಕೊಳ್ಬಾರದು ಅಂತ ಶಾಸ್ತ್ರ ಹೇಳ್ತದೆ ಆದ್ರ ವಿಶೇಷವಾಗಿ ಕೆಲವೊಬ್ಬ ಸ್ತ್ರೀಯರಿಗೆ ಅಂದ್ರೆ ಅದಮ ಸ್ತ್ರೀಯರಂತ ನಾವು ಕರಿತೀವಲ್ಲ ಅವ್ರ ಲೆಕ್ಕಕ್ಕೆಲ್ಲ ಆದ್ರ ಮುತ್ತೈದೆ ಸ್ತ್ರೀಯರು ಗೃಹಿಣಿಯರಿಗೆ ರಾತ್ರಿ ಬಾಚುವಂಗಿಲ್ಲ ಇನ್ನು ಎಷ್ಟು ಸಲ ಬಾಚಬೇಕು ತಲೆ ಕೂದಲು ಅಂದರೆ ಶಾಸ್ತ್ರ ಒಳಗೆ ನಿಯಮ ಇದೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಬಾಚ್ಬೇಕಂತ ಅದು ಮನೆ ತುಂಬ ಅಡ್ಡಾಡ್ಕೊಂಡು ಬಾಚುವಂಗಿಲ್ಲ ಒಂದು ಜಾಗದಲ್ಲಿ ಕುಂತ್ಕೊಂಡು ನೀಟಾಗಿ ತಲೆ ಕೂದಲವನ್ನು ಬಾಚಿಕೊಂಡು ಆ ಕೂದಲೇ ಉದುರಿ ಬಿದ್ದಿತ್ತು ಅಂದ್ರೆ ಆ ಬಾಚಣಿಕೆಗೆ ಕೂದಲು ಏನಾದರೂ ಸಿಗಾಕ್ಕೊಂಡಿತ್ತು ಅಂದ್ರೆ ಆ ಕೂದಲವನ್ನು ತೆಗೆದು ಎಲ್ಲಿ ಬೇಕಲ್ಲೇ ಇಡೋಂಗಿಲ್ಲ ಯಾಕಂದ್ರೆ ಮನೇಲಿ ನೀವು ಎಲ್ಲಿಬೇಕಲ್ಲಿ ಅದು ಹಿಟ್ಟ್ರಿ ಅಂದರೆ ಅದು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಸಿಕ್ಕೊಂಡು ಬಾಯಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಉಂಟಾಗ್ತದೆ ಇಲ್ಲ ಯಾವುದಾರು ಸಣ್ಣ ಮಗುನ ಕೈ ಸಿಕ್ತು ಅಂದ್ರೆ ಅದು ಹೋಗಿ ಏನಾದರೂ ಬಾಯಲ್ಲಿ ಇಟ್ಕೊಳ್ಬೋದು ಅಥವಾ ಅಡಿಗೆ ಸಾಮಾನು ಮೇಲೆ ಹಾಕ್ಬೋದು ಅಥವಾ ಅಡಿಗೆ ಒಳಗೆ ಸಹ ಒಂದು ಸಲ ಕೂದಲ ಬರ್ತದೆ ಅಡಿಗೆ ಒಳಗೆ ಕೂದಲ ಬರಬಾರ್ದು ಅಂತೆ ಅಥವಾ ಅಪ್ಪಿತಪ್ಪಿ ಕೂದಲ ಬಂದಿರತಕ್ಕಂಥ ಆ ಅಡಿಗೆಯನ್ನು ದೇವರಿಗೆ ನೈವೇದ್ಯ ಮಾಡಬಾರ್ದು ದೇವರಿಗೆ ನೈವೇದ್ಯ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಫಲ ನಿಷ್ಫಲ ದೇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಫಲವನ್ನ ಕೊಡೋದಿಲ್ಲಂತೆ ಆದ್ದರಿಂದನೇ ಕೂದಲ ಮಿಶ್ರಿತವಾಗಿರ್ತಕ್ಕಂಥ ಎಡೆಯನ್ನ ಪೂಜ್ಯರಿಗಾಗ್ಲಿ ಸ್ವಾಮಿಗಳಿಗಾಗ್ಲಿ ಅಥವಾ ಮನೆಯ ಯಜಮಾನನಿಗಾಗ್ಲಿ ಗಂಡನಿಗಾಗ್ಲಿ ಬಡಿಸಬಾರದು ಶಾಸ್ತ್ರ ಹೇಳ್ತದೆ ಆದ್ರಿಂದ ಹೆಣ್ಮಕ್ಳು ತಲೆ ಕಟ್ಟಿಕೊಂಡೇ ಅಡಿಗೆ ಮಾಡುವಾಗ ಏನಾದರೂ ಒಂದು ಹಾಕಿಕೊಂಡೇ ಅಡಿಗೆ ಮಾಡಬೇಕಾಗ್ತದೆ ಆದ್ರಿಂದ ನೋಡ್ರಿ ನಾವು ಪ್ರತಿಯೊಂದು ಸ್ವಾಮಿಗಳ ಪಾದ ಪೂಜೆ ಮಾಡುವಾಗ ಆಗಿರ್ಬೋದು ದೇವರ ಕಾರ್ಯ ಮಾಡುವಾಗ ಶುಭ ಕಾರ್ಯಗಳನ್ನು ಮಾಡುವಾಗ ತಲೆ ಮೇಲೆ ಸೆರಗಾಕೊಳ್ರಿ ತಲೆ ಮೇಲೆ ಸೆರಗಾಕ್ಕೊಳ್ರಿ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ತಲೆ ಮೇಲೆ ಸೆರಗ್ ಹಾಕ್ಕೊಂಡು ಶಾಸ್ತ್ರವನ್ನು ಮಾಡಿದ್ರೆ ಅದು ಪೂರ್ಣ ಫಲಪ್ರಾಪ್ತಿ ಆಗ್ತದಂತೆ ಸ್ಮೃತಿಯೊಳಗೆ ಒಂದು ಮಾತು ಬರ್ತದೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಕೂದಲು ರೂಪದೊಳಗಡೆ ಹೊರಗಡೆ ಬರ್ತಾವಂತ ಆದ್ದರಿಂದ ದೇವರುಗಳಿಗೆ ನಾವೆಲ್ಲ ಕೂದಲ ಕೊಡ್ತೀವಿ ಅಂತ ಈ ತಿರುಪತಿಗೆ ಕೆಲವಾರು ದೇವಸ್ಥಾನಗಳಿಗೆ ನಾವು ಕೂದಲವನ್ನು ಮುಡಿಯನ್ನು ಕೊಡ್ತೀವಿ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಸಹ ದೂರ ಆಗಲಿ ಅನ್ನುವಂಥ ಸಂಕಲ್ಪದಿಂದನೇ ಮುಡಿ ಕೊಡ್ತಕ್ಕಂಥ ಸಂಪ್ರದಾಯ ಉಂಟು ಪಾಪಗಳು ಕೂದಲೊಳಗಡೆ ಬರೋದ್ರಿಂದ ಈ ರೀತಿ ಸಂಪ್ರದಾಯ ಇದೆ ಅಂತ ಸ್ಮೃತಿಗಳು ಹೇಳ್ತವೆ ಇನ್ನ ಸನಾತನ ಪರಂಪರೆಗೆ ನಾವು ಬಂದಾಗ ಆ ಬ್ರಾಹ್ಮಣರಾದಿಯಾಗಿ ವೇದಾಧ್ಯಯನ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿರತಕ್ಕಂಥ ತಲೆ ಕೂದುರುಗಳನ್ನು ಬೋಳಿಸ್ತಾರೆ ಗೋಪಾದದಷ್ಟು ಅಂದರೆ ಹಿಂದ್ಗಡೆ ಗೋಪಾದದಷ್ಟು ಮಾತ್ರ ಕೂದಲವನ್ನು ಬಿಟ್ಟು ಜಟೆ ಹಾಕ್ತಾರೆ ಕೂದಲ ಇರಬಾರ್ದು ಅಂತಲ್ಲ ಸಿಕ್ಕ ಇಲ್ಲಾರ್ದು ಮುಖ ನೋಡಬಾರ್ದು ಅಂತೆ ಕೂದಲ ಇರಬೇಕು ಗೋಪಾದದಷ್ಟು ಅಷ್ಟು ಇರಬೇಕು ಆದರೆ ಏನು ಮಹತ್ವ ಹೇಳ್ತಾ ಹೋಗ್ತಾನಂದ್ರೆ ಕೂದಲ ಎಲ್ಲಿ ಬೇಕಲ್ಲೇ ಬಿಳಬಾರ್ದು ಮತ್ತು ಕೆಲವೊಂದು ಕಡೆ ಕೂದಲಿಂದ ಮಾಟ ಮಂತ್ರ ಮಾಡಿಸುವಂತಹ ಸಂಪ್ರದಾಯಗಳಿದೆ ಅವೆಲ್ಲ ಬಹಳ ಜನ ನೋಡಿರ್ತೀರಿ ಅವ್ರ ಕೂದಲ ತಂದು ಕೊಡ್ರಿ ಏನನ್ನ ಮಾಡಿಕೊಡ್ತೀವಿ ನಾವು ಅಂತ ಬಹಳ ಜನ ಡೊಂಗಿ ಬಾಬಾಗಳು ಬಹಳ ಜನ ಯಾರಾದರೂ ಮಾಟ ಮಂತ್ರ ಮಾಡುವಂಥವ್ರು ಹೇಳ್ತಾರೆ ಆ ರೀತಿಯಾಗಿರ್ತಕ್ಕಂಥ ಕೂದಲುಗಳು ಯಾರ ಕೈಯಲ್ಲಿ ಸಿಗಬಾರ್ದು ಅಂತ ನಮ್ಮ ಕೂದಲುಗಳು ಮತ್ತೊಬ್ಬರು ಆಹಾರ ಮಾಡೋರ ಕೈಯಲ್ಲಿ ಅಥವಾ ಮತ್ತೊಬ್ಬರು ವಟ್ಟಿಯೊಳಗೆ ಹೋಯ್ತಂದ್ರೆ ಆರೋಗ್ಯ ಕೆಡುವಂಥದ್ದಾಗಿರ್ತದೆ ಇನ್ನ ಸಿಖ್ ಧರ್ಮದಲ್ಲಿ ನೋಡಿ ಅವರು ಕೂದಲ ಕಾಣ್ಲಾರ್ದಂಗೆ ಜಡೆಯನ್ನು ಸುತ್ತಿರ್ತಾರೆ ಇನ್ನ ನಮ್ಮ ಹಿರಿಯರು ತಾತ ಅಪ್ಪಂದಿರು ಅವರೆಲ್ಲ ಹಳೆ ಸಂಪ್ರದಾಯದಲ್ಲಿ ಜನಾಂಗ ಅವ್ರು ಕೂದಲು ಕಾಣಲಾರ್ದಂಗೆ ಪಟಗವನ್ನ ಸುತ್ತಾರೆ ಪಟಗವನ್ನ ಇನ್ನು ಮನೆಯಲ್ಲಿ ಶುಭ ಶುಭನ ಮಂಗಳ ಕಾರ್ಯಗಳು ಕಾರ್ಯಗಳಿದ್ದು ಅಂದರೆ ಏನಾದರೂ ಮದುವೆ ಮುಂಜೆ ಮತ್ತೊಂದು ಮಗದೊಂದು ಕಾರಣ ಇದ್ದಾಗ ನಮಗೆ ತುಂಬ ಅಂತ ಮಾಡ್ತಾರೆ ತುಂಬ ಆಯಾರದೊಳಗೆ ಬಟ್ಟೆ ಎಲ್ಲವೂ ಕೊಡ್ತಾರೆ ಹಾಗ ಅದರೊಳಗೆ ಒಂದು ಟೋಪಿ ಸಹ ಇರ್ತದೆ ಟೋಪಿ ಮತ್ತು ಟವಲ್ ಟವಲ್ ಅನ್ನು ಹೆಗಲ ಮೇಲೆ ಹಾಕ್ತಾರ ಟೋಪಿಯನ್ನು ತೆಲೆ ಮೇಲೆ ಇಡ್ತಾರೆ ಹಾಗೇ ಇರಬಾರ್ದು ಕೇಶರಾಶಿ ಆಗಿರಬಾರ್ದು ಪ್ರತಿಯೊಂದಕ್ಕೂ ಕಳಸ ಹಿಡಿಬೇಕಾದ್ರೆ ಮಂಗಳಾರತಿ ಮಾಡುವಾಗ ಹೆಣ್ಮಕ್ಳು ಬಾಮ ಕಳಸ ಹಿಡ್ಕೊಂತ ಕರಿತೀವಿ ಆಕಿ ಕಳಸ ಹಿಡ್ಕೊಳ್ಬೇಕಾದ್ರೆ ಆ ತೆಲಿಮೇ ಅಲ್ಲಿ ಟೋಪಿಯನ್ನು ಹಾಕ್ತೀವಿ ಅಷ್ಟೇ ಅಲ್ಲ ಇಸ್ಲಾಂ ಧರ್ಮದಲ್ಲಿ ಸಹ ನಮಾಜಿಯನ್ನು ಮಾಡಬೇಕಾಗಿತ್ತು ಅಂದ್ರೆ ತಲೆಗೆ ಅವರು ಟೋಪಿಯನ್ನು ಧರಿಸಿರ್ತಾರೆ ಅವ್ರ ಧರ್ಮದಲ್ಲಿ ಸಹ ಕೇಶವನ್ನು ಆಗೇ ಬಿಡೋಂಗಿಲ್ಲ ಆ ಹೆಣ್ಮಕ್ಕಳಾಯ್ತು ಗಣ್ಮಕ್ಕಳಾಯಿತು ಇಬ್ಬರು ಆ ತಲೆಗೆ ಬಟ್ಟೆಯನ್ನು ಕಟ್ಟತಕ್ಕಂಥ ಸಂಪ್ರದಾಯ ಉಂಟು ಎಲ್ಲ ಧರ್ಮದಲ್ಲೂ ಸಹ ಕೇಶ ಕಾಣಬಾರ್ದು ಕೇಶವನ್ನು ಮುಚ್ಚುವಂಥ ಸಂಪ್ರದಾಯ ಬಹಳ ಇದೆ ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ ಪ್ರತಿದಿನ ಇಷ್ಟಿಷ್ಟಕ್ಕೆ ನಾವು ಕುಲ್ಲವನ್ನು ಮುಟ್ಟುಕೊಳ್ಳುವಂಥದ್ದು ಇಷ್ಟಿಷ್ಟಕ್ಕೆ ಬೇಕಲ್ಲೇ ಕಂಡು ಕಣ್ಣಲ್ಲಿ ಬಾಚಿಕೊಳ್ಳುವಂಥದ್ದು ಇಲ್ಲ ದಿನಕ್ಕೆ ಎಂಟತ್ತು ಸಲ ಬಾಚಣಿಕೆ ಇಟ್ಟುಕೊಂಡು ಕಂಡು ಕಣ್ಣಲ್ಲಿ ತಲೆಯನ್ನು ಬಾಚಿಕೊಳ್ಳುವಂಥ ಸಂಪ್ರದಾಯ ಮಾಡಬಾರ್ದಂತೆ ಈ ರೀತಿ ಮಾಡಿದರೆ ಅವನು ನಯವಂಚಕನಾಗ್ತಾನಂತೆ ಆಮೇಲೆ ಅವನ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಜಾಸ್ತಿ ಬರ್ತದಂತೆ ಆಮೇಲೆ ಅವನು ಕೆಟ್ಟದಾಗಿ ಆಲೋಚನೆಯನ್ನು ಮಾಡ್ತಾನಂತೆ ಮತ್ತು ವಿಶೇಷವಾಗಿ ಅವನು ಸ್ವಾರ್ಥಿ ಆಗ್ತಾನಂತೆ ತಂದೆ ತಾನು ವಿಚಾರ ಮಾಡ್ತಾನೆ ತಾನು ಬದುಕ್ಬೇಕು ತನ್ನ ಹೆಂಡತಿ ತನ್ನ ಮಕ್ಕಳು ಇನ್ನು ಉಳಿದವರು ಏನಾದರೂ ಆಗಲಿ ಅವ್ರು ಯಾರಿಗೂ ಸಂಬಂಧ ಇಲ್ಲ ಅವನಿಗೆ ಅನ್ನುವಂಥ ಮನೋವೇದನೆಯಲ್ಲಿ ಬದುಕ್ತಾನಂತೆ ಆದ್ದರಿಂದ ಪ್ರತಿಯೊಬ್ಬರೂ ಕೂದಲನ್ನು ಬಾಚ್ಕೊಳ್ಬೇಕಾಗ್ತದೆ ತೆಲಿಗೆ ಶಿಕ್ಕೇಶವನ್ನು ಕಟ್ಕೊಳ್ಬೇಕಾಗ್ತದೆ ನಾವೆಲ್ಲ ಬಹಳ ಜನ ಸ್ವಾಮಿಗಳನ್ನು ನೋಡಿದೀವಿ ಕಾವ್ಯದಾರಿಗಳನ್ನ ನೋಡಿದೀವಿ ಯಾವುದೇ ಸ್ವಾಮಿಗಳನ್ನು ಜಗದ್ಗುರುಗಳನ್ನು ನಾವು ನೋಡಿದಾಗ ತೆಲಿಗೆ ಪಟಕ ಸುತ್ತುಕೊಳ್ಳುವಂಥದ್ದು ಅಥವಾ ತೆಲಿಗೆ ಶಾಲನ್ನ ಒಚ್ಚುಕೊಂಡಿರ್ತಕ್ಕಂಥ ಸಂಪ್ರದಾಯವನ್ನು ನಾವೆಲ್ಲ ನೋಡೀವಿ ಎಲ್ಲೂ ಸಹ ಕೇಶವನ್ನು ಹೊರಗಡೆ ತೋರಿಸುವಂಗಿಲ್ಲ ಕೇಶವನ್ನು ಸಂರಕ್ಷಿಸಬೇಕು ಕೇಶವನ್ನು ಹೊರಗಡೆ ಬೀಳದೆ ರೀತಿಯೊಳಗೆ ನಾವು ನೋಡಿಕೊಳ್ಬೇಕು ಅನ್ನುವಂಥದ್ದು ಉಗುರುಗಳು ಇರಬಾರ್ದು ವಾರಕ್ಕೊಂದ್ಸಲ ಉಗುರು ಕತ್ತರಿಸ್ಬೇಕು ಕರೆ ಆದ್ರೆ ಕೇಶನು ಸಹ ಕತ್ತರಿಸ್ಬೇಕು ಆದ್ರೆ ಕತ್ತರಿಸಿರ್ತಕ್ಕಂಥ ಕೇಶವನ್ನು ಎಲ್ಲಿಬೇಕಲ್ಲೇ ಒಕ್ಕೋಗಿ ಬರೋಂಗಿಲ್ಲ ಅಂದರೆ ಬೇಕಾದ್ರೆ ನೀವು ಗಡ್ಡವನ್ನು ಬೇಕಾದ್ರೆ ಮುಟ್ಕೊಳ್ಬೋದಂತೆ ಆದ್ರೆ ಕೂಲ ಮಾತ್ರ ಮುಟ್ಕೊಳ್ಳೋಂಗಿಲ್ಲ ಆದ್ದರಿಂದ ತಾಯಂದಿರಾಯಿತು ಮತ್ತು ಅಣ್ಣ ತಮ್ಮಂದಿರಾಗಲಿ ದಿನಕ್ಕೆ ಎರಡು ಸಾವಿರ ಮಾತ್ರ ಬಾಚುಕೊಳ್ಳುವಂಥ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳ್ರಿ ಇಷ್ಟಿಷ್ಟಿಗೆ ಬಾಚುಕೊಳ್ಳೋಂಗಿಲ್ಲ ಇನ್ನು ವಿಶೇಷವಾಗಿ ರಾತ್ರಿ ಹೊತ್ತು ಯಾರೂ ಸಹ ಬಾಚುಗಳು ರಾತ್ರಿ ಹೊತ್ತು ಬಾಚಿಕೊಳ್ಳುವಂಥವ್ರು ಅಧರ್ಮಿಗಳು ಅಂತ ನಾವೆಲ್ಲ ಕರಿತೀವಿ ಸ್ತ್ರೀಯರು ನಾಟಕದ ಸ್ತ್ರೀಯರು ಅಂಥವರು ರಾತ್ರಿ ಬಾಚಿಕೊಂಡ್ರೆ ಅವ್ರಿಗೆ ದೋಷ ಇಲ್ಲ ಶಾಸ್ತ್ರ ಹೇಳ್ತದೆ ಆದ್ರೆ ಗೃಹಿಣಿಯರು ಪುರುಷರು ಮಠಾಧಿಪತಿಗಳು ಪೂಜ್ಯರು ಪೈಗಂಬರರು ಮೊದಲಾದಿ ಪೂಜ್ಯರು ಅವರೆಲ್ಲರೂ ಸಹ ತಲೆಯನ್ನು ಬಾಚಿಕೊಳ್ಳುವಂಥ ಸಂಪ್ರದಾಯ ನಿಯಮಗಳಿದೆ ಅದೇ ರೀತಿಯಾಗಿ ಬಾಚಿಕೊಳ್ಬೇಕು ಇನ್ನು ನಡ್ಬರ್ಕ್ ಅಬ್ಬೈತಲಿಯನ್ನ ಬಿಡ್ತೀವಿ ಅದು ನೇರವಾಗಿ ಇರಬೇಕಂತೆ ಅಪ್ಪಿತಪ್ಪಿ ಅಡ್ಡಬಡ್ಡ ಅಡ್ಡಬಡ್ಡ ಬಂತು ಅಂದರೆ ಅಥವಾ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಡ್ಡಬಡ್ಡ ಅಡ್ಡಬಡ್ಡ ಬೈತಲಿಯನ್ನು ತೆಗದ್ರಿ ಅಂದರೆ ಅವರು ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ ಗೊಂದಲಕ್ಕೆ ಬಿದ್ದು ಒದ್ದಾಡುವಂಥವರಾಗಿರ್ತಾರಂತೆ ಸುಮ್ಮ ಸುಮ್ಮನೆ ಅಪವಾದಗಳನ್ನು ಮೇಮೇಲೆ ಒತ್ತುಕೊಳ್ಳುವಂಥವರಾಗಿರ್ತಾರಂತೆ ಅಥವಾ ಯಾರನ್ನಾದರೂ ಅಪರಾಧಿಯನ್ನಾಗಿ ಮಾಡಿ ಕೂರಿಸುವಂಥವ್ರು ಆಗ್ತಾರಂತೆ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವ್ರು ಆ ರೀತಿಯಾಗಿ ಬಾಚಿಕೊಳ್ತಾರಂಥ ಶಾಸ್ತ್ರ ಹೇಳ್ತದೆ ಆದ್ದರಿಂದ ನೇರವಾಗಿ ಬೈತಲಿಯನ್ನು ಬಾಚಿಕೊಳ್ಬೇಕಾಗಿರತಕ್ಕಂಥದ್ದು ಧರ್ಮ ತಲೆ ಕೂದಲನ್ನ ಸಂರಕ್ಷಣೆ ಮಾಡುವಂಥದ್ದು ನೇರವಾಗಿ ಬೈತಲ್ಲಿ ಬಾಚಿಕೊಳ್ಳುವಂಥದ್ದನ್ನ ಮರಿಬೇಡಿ ಒಳ್ಳೆಯದಾಗಲಿ ತಾಯಿ